ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ನೀವು ನೋಡ್ತಾ ಇರ್ತೀರೇನೋ, ಸೊ ಅದರಲ್ಲಿ ಯಾರು ಇಷ್ಟ ಆಗ್ತಾರೆ, ಜೊತೆಗೆ ನೋಡ್ತೀರಾ ನೀವು ಬಿಗ್ ಬಾಸ್ ನೋಡ್ತೀರಾ, ಅಥವಾ ಆಪರ್ಚುನಿಟೀಸ್ ಎಲ್ಲಾದರೂ ಮುಂಚೆ ಬಂದಿತ್ತಾ? ಅಂದ್ರೆ ಅದರಲ್ಲಿ ಎರಡೂ ತರ ದ್ವಂದ್ವ ಇದೆ ನನಗೆ. ಇನ್ನು ಕೂಡ ಒಂದು ನೇರ ಅಂತ ನಾನು ಅದನ್ನ ಹೇಳ್ಕೊಂಡು, ಅಂದ್ರೆ ಕೆಲವು ಸಲ ಬಿಗ್ ಬಾಸ್ ಹೋಗ್ಬೇಕು, ಇದರ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಬಿಡ ಇದೆಲ್ಲ ಸ್ಕ್ರಿಪ್ಟೆಡ್, ಗೊತ್ತಿದೆಯಲ್ಲ ಇದು. ಸೊ ಅವಾಗಿಂದ ಯಾವ ರಿಯಾಲಿಟಿ ಶೋ ಬೇಡ ಸಾಕು ಅಂತ ಅನ್ನಿಸ್ಬಿಡುತ್ತೆ ಕೆಲವು ಸಲ. ಪ್ರೆಸೆಂಟ್ ಆಗಿ ಏನ್ ಮಾಡ್ತಾ ಇದ್ರೆ ಸರ್, ಏನು ವರ್ಕ್ ಯಾವ ತರ ನಡೀತಾ ಇದೆ, ಕೆಲಸ ಯಾವ್ದಿದ್ಯಾ? ಈಗ ಪ್ರೆಸೆಂಟ್ಲಿ ನಾನು ಸುವರ್ಣ ಚಾನಲ್ ಒಂದ್ ಎರಡು ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಆಮೇಲೆ ರೇಣುಕಾದೇವಿ ಎಲ್ಲ ಮನೆಯಲ್ಲಿ. ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಈ ಟೆಲಿವಿಷನ್ ಇಂಡಸ್ಟ್ರಿಗೆ ನಾನು ಪರ್ಮನೆಂಟ್ ನಾರದ ಆಗಿದ್ದೀನಿ. ಸಿನಿಮಾದಲ್ಲಿ ಹೇಗೆ ಅನಂತ್ ನಾಗ್ ಸರ್ ನಾರದ ಆಗಿದ್ರು, ಹಂಗೆ ಟೆಲಿವಿಷನ್ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಇದು ನಂದು 5th ಸೀರಿಯಲ್ಲೋ 6th ಸೀರಿಯಲ್ಲೋ. ಸೊ ಪ್ರತಿ ಸಲಿನೂ ಅವರು ನಾರ್ದಂಗೆ ಒಂದಷ್ಟು ಜನ ಮಾಡ್ತಾರಂತೆ, ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಕೊನೆಗೆ ಯಾರ್ದೋ ಸರಿ ಹೋಗಲ್ಲ, ವಿಕ್ರಮ್ ಸರಿನೇ ಇರಬೇಕು ಅಂತೇಳಿ ಸೊ ಇದು ಮಾಡಿದೆ. ಆಮೇಲೆ ದಾಸಪುರಂದರ, ಅದರಲ್ಲೂ ನಾನೇ ನಾರದ ಆಗಿ ಮಾಡಿದೆ. ಇವಾಗ ಪ್ರೆಸೆಂಟ್ ಆಗಿ ಏನ್ ಮಾಡ್ತಾ ಇದ್ರೆ ಸರ್, ಏನು ವರ್ಕ್ ಯಾವ ತರ ನಡೀತಾ ಇದೆ, ಕೆಲಸ ಯಾವ್ದಿದ್ಯಾ? ಈಗ ಪ್ರೆಸೆಂಟ್ಲಿ ನಾನು ಸುವರ್ಣ ಚಾನಲ್ ಒಂದ್ ಎರಡು ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಆಮೇಲೆ ರೇಣುಕಾದೇವಿ ಎಲ್ಲ ಮನೆಯಲ್ಲಿ. ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಈ ಟೆಲಿವಿಷನ್ ಇಂಡಸ್ಟ್ರಿಗೆ ನಾನು ಪರ್ಮನೆಂಟ್ ನಾರದ ಆಗಿದ್ದೀನಿ. ಸಿನಿಮಾದಲ್ಲಿ ಹೇಗೆ ಅನಂತ್ ನಾಗ್ ಸರ್ ನಾರದ ಆಗಿದ್ರು, ಹಂಗೆ ಟೆಲಿವಿಷನ್ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಇದು ನಂದು 5th ಸೀರಿಯಲ್ಲೋ 6th ಸೀರಿಯಲ್ಲೋ. ಫಸ್ಟು ನನ್ನ ನಾರದನ್ ಪಾತ್ರ ಶುರುವಾಗಿತ್ತು ಮಾದೇಶ್ವರ ಸೀರಿಯಲ್ಲಿ, ಹೊಗೆ ಹೊಗೆ ಮಾದೇಶ್ವರ ಝೀನಲ್ಲಿ ಬರ್ತಾ ಇತ್ತು. ಸೊ ಅದರಲ್ಲಿ ನನ್ನ ನಾರದ ಮಾಡಿ, ಅದರಲ್ಲಿ ಸಾಕಷ್ಟು ಜನನ ಅವರು ಸ್ಕ್ರೀನ್ ಟೆಸ್ಟ್ ಮಾಡಿದ್ರಂತೆ. ಬಟ್ ಕೊನೆಗೆ ಚಾನಲ್ಲು ಎಲ್ಲ ಸೇರಿ ಇಲ್ಲ ವಿಕ್ರಮ್ ಸೂರಿ ಮಾಡಬೇಕು ಇದನ್ನು ಅಂಥೇಳಿ ಡಿಸೈಡ್ ಮಾಡಿ ಅಲ್ಲಿ ಪ್ರಾರಂಭ ಆಗಿದ್ದು. ಅಲ್ಲಿಂದ ಇದು ಉಗೆ ಉಗೆ ಅಲ್ಲ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಲ್ಲಿ ಮಾಡಿದೆ. ಅಲ್ಲಿಂದ ಕಂಟಿನ್ಯೂ ಆಗಿದ್ದು ಮತ್ತೆ ರೇಣುಕಾದೇವಿ ಅಲ್ಲಮ್ಮ, ಅದಕ್ಕೂ ನೀವೇ ಮಾಡಬೇಕು ಅಂತ. ಪ್ರತಿ ಸಲ ಏನು ಮಾಡ್ತಾರೆ ಅಂದರೆ, ಯೂಶ್ವಲಿ ಚಾನಲ್ಲಿ ಇರೋವಂಥದ್ದೇ ಇದು. ಏನು ಅಂದರೆ ಫೇಸಸ್ ರಿಪೀಟ್ ಆಗಬಾರ್ದು, ಹೊಸ ಮುಖ ಇರಬೇಕು, ಇದು ಅವರು ಒಂದು ರೆಗ್ಯುಲರ್ ಫಾರ್ಮ್ಯಾಟು. ಸೊ ಪ್ರತಿ ಸಲಿನೂ ಅವರು ನಾರ್ದಂಗೆ ಒಂದಷ್ಟು ಜನ ಮಾಡ್ತಾರಂತೆ, ಸ್ಕ್ರೀನ್ ಟೆಸ್ಟು ಎಲ್ಲ ಮಾಡಿಸ್ತಾರೆ. ಕೊನೆಗೆ ಯಾರ್ದೋ ಸರಿ ಹೋಗಲ್ಲ, ವಿಕ್ರಮ್ ಸರಿನೇ ಇರಬೇಕು ಅಂಥೇಳಿ ಸೊ ಇದು ಮಾಡಿದೆ. ಆಮೇಲೆ ದಾಸಪುರಂದರ, ಅದರಲ್ಲೂ ನಾನೇ ನಾರದ ಆಗಿ ಮಾಡಿದೆ. ಸೊ ಒಂಥರ ಪರ್ಮನೆಂಟ್ ನಾರದ ಆಗಿದ್ದೀನಿ ಟೆಲಿವಿಷನ್ಗೆ. ಇತ್ತೀಚೆಗೆ ನಮ್ಮದೇ ಚೌಕಾಬಾರ್ ಆಯಿತು. ಈಗ ನೆಕ್ಸ್ಟು ಲೈಕ್ ಏಪ್ರಿಲ್ ಅಷ್ಟೊತ್ತಿಗೆ ನಮ್ಮದೇ ಇನ್ನೊಂದು ನಮ್ಮ ಹೋಮ್ ಬ್ಯಾನರಿಂದ ಒಂದು 3-4 ಜಾನರ್ ಇದೆ. ಸೊ ಅದರಲ್ಲಿ ಯಾವುದು ನೋಡಿಕೊಂಡು ಇನ್ನು ಮುಂದಿನ ತಿಂಗಳಿಂದ ಅದರೊಂದು ಕೆಲಸ ಪ್ರಾರಂಭ ಆಗಬೇಕು, ಸ್ಕ್ರಿಪ್ಟ್ ಎಲ್ಲವೂ ಕೂಡ. ಸೊ ಅದೊಂದು ಸಿನಿಮಾ ಪ್ರಾರಂಭ ಮಾಡೋದ್ರಲ್ಲಿದ್ದೀವಿ. ಸೊ ಇದರ ಮಧ್ಯೆ ನಮ್ಮ ಡಾನ್ಸ್ ಕೂಡ, ನಮ್ಮ ಸೂರ್ಯ ಕಲಾವಿದರು ತಂಡ ಹಲವಾರು ನೃತ್ಯ ನಾಟಕಗಳು ಇವೆಲ್ಲವೂ ಕೂಡ ಪ್ರಸ್ತುತಪಡಿಸ್ತಾ ಇರ್ತೀವಿ. ಸೊ ಆಲ್ಮೋಸ್ಟ್ ನಾವು 3 ಮಂತ್ಸ್ ಈಗ ಅಮೇರಿಕಾ ಪ್ರವಾಸದಲ್ಲಿದ್ವಿ, ನಾನು ನಮಿತ. ಅಲ್ಲಿಯ ಕನ್ನಡಿಗರು ಮತ್ತು ಕನ್ನಡ ಸಂಘದ ಜೊತೆ ಸೇರಿ ನಾವು ಅವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ ವರ್ಕ್ಶಾಪ್ ಮಾಡಿದ್ವಿ, ಮ್ಯೂಸಿಕ್ ಬಗ್ಗೆ. ಅದೇ ರೀತಿಯಾಗಿ ಅವರಲ್ಲಿರುವಂಥ ಟ್ಯಾಲೆಂಟ್ಸ್ನೂ ತೊಗೊಂಡು ನಾವು ಒಟ್ಟಿಗೆ ನಾಟಕಗಳು ಮಾಡಿದ್ವಿ. ಆಮೇಲೆ ಒಂದು ಗೀತ ರೂಪಕ ಪ್ರಸ್ತುತಪಡಿಸಿದ್ವಿ. ಜೊತೆಗೆ ನಮ್ಮ ಸಿನಿಮಾ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ಕ್ರೀನಿಂಗ್ ಕೂಡ ಮಾಡಿದ್ವಿ. ಓಕೆ, ನೈಸ್, ಸೂಪರ್ ಸರ್. ಸರ್, ಇನ್ನೊಂದು ಕೊನೆ ಪ್ರಶ್ನೆ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ನೀವು ನೋಡ್ತಾ ಇರ್ತೀರೇನೋ, ಸೊ ಅದರಲ್ಲಿ ಯಾರು ಇಷ್ಟ ಆಗ್ತಾರೆ, ಜೊತೆಗೆ ನೋಡ್ತೀರಾ ನೀವು ಬಿಗ್ ಬಾಸ್ ನೋಡ್ತೀರಾ, ಅಥವಾ ಆಪರ್ಚುನಿಟೀಸ್ ಎಲ್ಲಾದರೂ ಮುಂಚೆ ಬಂದಿತ್ತಾ? ಅಂದರೆ ಅದರಲ್ಲಿ ಎರಡೂ ಥರ ದ್ವಂದ್ವ ಇದೆ ನನಗೆ. ಇನ್ನು ಕೂಡ ಒಂದು ನೇರ ಅಂತ ನಾನು ಅದನ್ನು ಹೇಳ್ಕೊಂಡು, ಅಂದರೆ ಕೆಲವು ಸಲ ಬಿಗ್ ಬಾಸ್ ಹೋಗಬೇಕು, ಇದರ ಎಕ್ಸ್ಪೀರಿಯನ್ಸ್ ನೋಡಬೇಕು ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಬಿಡ ಇದೆಲ್ಲ ಸ್ಕ್ರಿಪ್ಟೆಡ್, ಗೊತ್ತಿದೆಯಲ್ಲ ಇದು ಎಲ್ಲ ರಿಯಾಲಿಟಿ ಶೋ. ಬಿಕಾಸ್ ನಾವೆಲ್ಲ ರಿಯಾಲಿಟಿ ಶೋಗಳಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ಎಲ್ಲ ಮಾಡಿದ್ದೀವಿ, ಡ್ಯಾನ್ಸಿಂದ ಹಿಡಿದು ಎಲ್ಲವೂ ಕೂಡ. ಸೊ ಅದರಲ್ಲಿ ನಾವು ಪಟ್ಟಂಥ ಕಷ್ಟಗಳು, ಕೊನೆಗೆ ಸಿಕ್ಕಂಥ ರಿಸಲ್ಟ್ಗಳು ಇದೆಲ್ಲ ನೋಡ್ಬಿಟ್ಟಿದ್ದೀವಿ. ಸೊ ಅವಾಗಿಂದ ಯಾವ ರಿಯಾಲಿಟಿ ಶೋ ಬೇಡ ಸಾಕು ಅಂತ ಅನ್ನಿಸ್ಬಿಡುತ್ತೆ ಕೆಲವು ಸಲ. ಸೊ ದ್ವಂದ್ವ ಇದೆ, ಹೋಗಬೇಕು ಅಂತಲೂ ಅನಿಸುತ್ತೆ, ಬೇಡ ಅಂತಲೂ ಅನಿಸುತ್ತೆ. ಬಟ್ ಹಾಗೆ ನೋಡೋಕ್ಕೋದ್ರೆ ನಮಿತಾಗೆ ಐ ಥಿಂಕ್ 1 ಅಲ್ಲೇ ಕೂಡ ಅವಳಿಗೆ ಆಫರ್ ಬಂದಿತ್ತು, ಬಟ್ ಅವಳು ನಾನು ಹೋಗಲ್ಲ ಅಂತಲೇ ಹೇಳ್ಬಿಟ್ಟಿದ್ಲು. ಓಕೆ, ಯಾಕೆ ಸರ್? ಅಂದರೆ ಒಂದು ಅವಕಾಶ ಅಲ್ವಾ, ಜೊತೆಗೆ ನಾವು ಹೇಗಿರ್ತೀವಿ ಅನ್ನೋದು. ಅಂದರೆ ಅದರಲ್ಲಿ ಎರಡೂ ಥರನೂ ಆಗ್ಬೋದು. ಸಿ,
ನನ್ನ ಫೇಸು ಇದುವರೆಗೂ ಪಾಪ್ಯುಲರ್ ಆಗಿಲ್ಲ, ರೆಕಗ್ನಿಷನ್ ಸಿಕ್ಕಿಲ್ಲ, ನಾನೊಬ್ಬ ಹೊಸಬ ಆಗಿ ಅಲ್ಲಿ ಹೋಗ್ತಿದ್ದೀನಿ ಅಂದರೆ ನಿಮ್ಮ ಇಮೇಜ್ ಸೆಟ್ ಆಗೋದು ಅಥವಾ ನಿಮ್ಮ ಇಮೇಜು ಬೇರೆ ಥರ ಬರ್ಬೋದು, ಅದು ನೆಗೆಟಿವೂ ಆಗ್ಬೋದು ಪಾಸಿಟಿವೂ ಆಗ್ಬೋದು. ಆದರೆ ಒಂದಷ್ಟು ವರ್ಷ ನಿಮ್ಮ ಪಾಪ್ಯುಲರ್ ಫೇಸು ರೆಕಗ್ನೈಸ್ ಆಗಿರುತ್ತೆ. ಸೊ ನೀವು ಅಲ್ಲಿ ಹೋದಾಗ ಅಲ್ಲಿ ನಿಮ್ಮನ್ನು ಪೋರ್ಟ್ರೇ ಮಾಡುವಂಥ ರೀತಿ ಅಥವಾ ನಾವು ಮಾಡ್ಕೊಳ್ಳೋವಂಥ ರೀತಿ ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ, ಸೊ ಅದು ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಆ ದ್ವಂದ್ವ ಇದೆ, ಹೋಗ್ಬೇಕಾ ಬೇಡವಾ ಅಥವಾ ಏನು ಅನ್ನೋದು ಕೂಡ. ಸಿಕ್ಕರೆ ನೆಕ್ಸ್ಟ್ ಅಕಸ್ಮಾತ್ ಹೋಗಬಹುದೇನೋ. ಹೋಗಬಹುದು. ಇನ್ಫ್ಯಾಕ್ಟ್ ಲೈಕ್ ವಿಜಯ್ ರಾಘವೇಂದ್ರ ನನ್ನ ಆಪ್ತ ಸ್ನೇಹಿತ ಅಂತಲೇ ಹೇಳ್ಬೋದು. ಅವನು ಬಿಗ್ ಬಾಸ್ ಹೋದಾಗ ನಾವೆಲ್ಲ ಅನ್ಕೋತಿದ್ವಿ ಇವನಿಗೆ ಯಾಕೆ ಬೇಕಿತ್ತು ಈ ಬಿಗ್ ಬಾಸ್, ಇವನು ಯಾಕೆ ಹೋಗಬೇಕಾಗಿತ್ತು ಅಲ್ಲಿ ಜಗಳ ಆಡೋದು ಮತ್ತೊಂದು ಇವೆಲ್ಲ ಬೇಕಿತ್ತು, ನಾವು ಎಷ್ಟೋ ಸಲ ಮಾತಾಡ್ಕೋತಿದ್ವಿ. ಆದರೆ ಇಟ್ ವಾಸ್ ನೈಸ್ ಅಂತ ಅಂದರೆ ಯಾರಿಗೂ ತೊಂದರೆ ಕೊಡದೆ ಅಥವಾ ಮತ್ತೊಂದು ಒಂದು ಸಾತ್ವಿಕ ಮನೋಭಾವ ಅಂಥವ್ರು ಇರೋ ಹೋದರೂ ಕೂಡ ಅಲ್ಲಿ ಬಹುಶಃ ಆ ವ್ಯಕ್ತಿ ಸರಿ ಇದ್ದರೆ ಏನೂ ಚೇಂಜ್ ಆಗಲ್ಲ ಅನ್ನೋದಕ್ಕೂ ಉದಾಹರಣೆಗಳಾಗಬಹುದೇನೋ. ಹೌದು, ಮನೆಗೆ ಹೋದ್ಮೇಲೆ ಕೆಲವೊಬ್ರು ಚೇಂಜ್ ಆಗ್ತಾರೆ, ಹೌದು ಆ ಥರ ಎಲ್ಲ ಆಗುವಂಥದ್ದು. ಸೊ ನಿಜಕ್ಕೂ ಸರ್ ಇನ್ನೊಂದು ಕೊನೆದಾಗಿ ನಿಮ್ದು ಒಂದು ಡೈಲಾಗ್ ಹೇಳ್ಬೋದಾ ಸೀರಿಯಲ್ದು? ಯೂಶಲಿ ನನ್ನ ಪಾಪ ಪಾಂಡು ಸೀರಿಯಲಲ್ಲಿ ನಮ್ಮ ಭಾವ ಪಾಂಡು ಅವರೇನಾದ್ರೂ, ನಾನು ಅದರಲ್ಲಿ ಡಿಟೆಕ್ಟಿವ್ ಗೋಪಿ ಅಂತಾನೆ. ಸೊ ನಾನು ಏನೇ ಈ ಥರದ್ದಿದ್ದರೂ ತರಲೆ ಕೆಲಸಗಳು ಇವೆಲ್ಲ ಗೊತ್ತಾಗೋದ್ರೆ ನಾನಂತರ ಅವ್ರನ್ನ ಏನಾದ್ರು ಇಲ್ಲ ಅಂದರೆ ಅಕ್ಕಂಗೆ ಹೇಳ್ಬಿಡ್ತೀನಿ ನೋಡಿ ಅಂತ ನಾನು ಬ್ಲ್ಯಾಕ್ ಮೇಲ್ ಮಾಡೋದೇ ನನ್ನ ಕೆಲಸ. ಅದಕ್ಕೆ 150 ರೂಪಾಯಿ ಪಾಕೆಟ್ ಮನಿ ಕೇಳೋದು. ಅದಕ್ಕೆ ನಾ ಒಂದು ಡೈಲಾಗ್ ಎಲ್ರಿಗೂ ಅದೊಂದು ಫೇಮಸ್ಸು, ಭಾವ ಗೊತ್ತಲ್ಲ 150 ರೂಪಾಯಿ ನನ್ನ ಜೇಬ್ ಹಿಡದೆ ಹೋದರೆ ಅಕ್ಕಂಗೆ ಹೋಗಿ ಫಿಟ್ಟಿಂಗ್ ಇಟ್ಬಿಡ್ತೀನಿ ಅಷ್ಟೇ, ಏ ಬೇಡ ಕಣು ಅಂತ ಅವ್ರು ಇದೊಂದು 150 ರೂಪಾಯಿ ನನ್ನ ಇದು. ಓಕೆ ನೈಸ್, ನಿಜ ಅದು ಇವಾಗಲೂ ಕೂಡ ಅದು ಅಷ್ಟೇ ಜನರಿಗೆ ನೆನಪಿದೆ. ನನ್ಗೆ ನಮ್ಮ ಮನೇಲಿ ಕೂಡ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು. ಸೊ ಅವೆಲ್ಲ ನಿಜ, ಇವಾಗಿನ ಸೀರಿಯಲ್ಗಿಂತ ಕೆಲವೊಂದು ಮುಂಚಿನ ಸೀರಿಯಲ್ ತುಂಬಾ ಹಿಡಿಸ್ಬಿಡುತ್ತೆ ಜನಗಳಿಗೆ ಕೂಡ ಅನ್ನುವಂಥದ್ದು. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಿರ ಸರ್, ನಿಮ್ಮ ಸಿನಿಮಾ ಜರ್ನಿ ಸೀರಿಯಲ್ ಜರ್ನಿ ಇದೇ ರೀತಿ ಮುಂದುವರಿಲಿ ಅನ್ನುವಂಥದ್ದು ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಒಂದು ನಿಮ್ಮ ಈ ಸಂಜೆ ಡಿಜಿಟಲ್ ನ್ಯೂಸ್ ಪ್ಲಾಟ್ಫಾರ್ಮಲ್ಲಿ ಈ ಒಂದು ಅವಕಾಶ ಸಿಕ್ಕಿದ್ದು ನನಗೂ ಕೂಡ ಖುಷಿಯಾಯಿತು. ಮತ್ತೊಮ್ಮೆ ನಿಮಗೂ ನಿಮ್ಮ ಜೊತೆ ಕೂತು ಮಾತಾಡಿದ್ದಕ್ಕೆ ನನಗೂ ಸಂತೋಷ ಆಯಿತು, ನಿಮಗೂ ಹಾಗೂ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ವಿಕ್ರಮ್ ಸೂರಿ ಅವರು ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಅವರ ಸೀರಿಯಲ್ ಜರ್ನಿ ಇರ್ಬೋದು, ಸಿನಿಮಾ ಜರ್ನಿ, ನಟನೆ ಅನ್ನುವಂಥದ್ದು ಅವರಿಗೆ ಎಷ್ಟು ಇಷ್ಟ, ಇವೆಲ್ಲವನ್ನು ಕೂಡ ನಮಗೆ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ತಿಳಿಸ್ಕೊಟ್ರು. ಸೊ ಇದೇ ರೀತಿ ಇನ್ನಿತರ ವಿಚಾರಗಳಿಗಾಗಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್.